मुरुघा श्रीगळ जामीनु अर्जी विचारणे इवत्तु नडेयलिदे। चित्रदुर्ग जिला कोर्टनल्लि 11 गंटेगे विचारणे नडेयलिदे। कादु नोडुव तंत्रक्के पोलीसरु मोरे होद्रा? जामीनु अर्जी विचारणेगागि पोलीसरु कायता इद्दारा? श्रीगळ बंधन वशक्के याके मीनामेष एणिसुत्ता इद्दारे पोलीसरु? न्यायाधीशर एदुरु 164 अडि संत्रस्तीयर हेळिके कूड निन्ने दाखलागिदे। संत्रस्तीयर हेळिके दाखलागिद्रू कूड ಇನ್ನು ಬಂಧನ ಆಗಿಲ್ಲ ಯಾಕೆ? ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ। ಇಷ್ಟು ದೊಡ್ಡ ಕೇಸ್, ಸೆನ್ಸಿಟಿವ್ ಕೇಸ್ ದಾಖಲಾಗಿರೋದು, ಆದರೂ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಯಾರ ಪ್ರಭಾವದಿಂದ, ಒತ್ತಡದಿಂದ ಸುಮ್ಮನಿದ್ದಾರೆ? ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಜನಸಾಮಾನ್ಯರಿಗೆ ಒಂದು ಕಾನೂನು, ಪ್ರಭಾವಿಗಳಿಗೆ ಒಂದು ಕಾನೂನು, ಎಲ್ಲರೂ ಕೂಡ ಕಾನೂನಿಗೆ ತಲೆಬಾಗಲೇಬೇಕು। ಆದರೆ ಇಲ್ಲಿ ಹಾಗ ಆಗ್ತಾ ಇಲ್ಲ। ಕಳೆದ ಹಲವು ದಿವಸಗಳಿಂದ ಆಗ್ತಾ ಇರುವಂತಹ ಹೈ ಡ್ರಾಮಾ ಡೆವಲಪ್ಮೆಂಟ್ಸ್ ಅನ್ನ ಜನ ಗಮನಿಸುತ್ತಾನೆ ಇದ್ದಾರೆ। ಇನ್ನು ಯಾಕೆ ವಶಕ್ಕೆ ಪಡೆದಿಲ್ಲ? ಇವರು ಸಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡುತ್ತಾರೆ। ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ। ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣ, ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದ್ರು ಪೊಲೀಸರು ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ। ಜಾಮೀನು ಅರ್ಜಿ ವಿಚಾರಣೆ ನಡೆದು ಏನಾಗುತ್ತೆ ಅದಾದ ಮೇಲೆ ನಾವು ಕ್ರಮ ಕೈಗೊಳ್ಳೋಣ ಅಂತ ಹೇಳಿ ಸುಮ್ಮನಿದ್ದಾರ? ಇಲ್ಲಿ ಪೊಲೀಸರನ್ನ ದೂಷಿಸಿ ಅಥವಾ ಅವರನ್ನ ದೂರಿ ಪ್ರಯೋಜನ ಇಲ್ಲ। ಅವರ ಮೇಲೆ ಯಾರ ಒತ್ತಡ ಇದೆ? ಪ್ರಭಾವಿ ರಾಜಕಾರಣಿಗಳ ಒತ್ತಡ ಇದೆ। ಅವರ ಒತ್ತಡಕ್ಕೆ ಮಣಿದು ಪೊಲೀಸರು ಕೂಡ ಸುಮ್ಮನಾಗ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ। ತಮ್ಮ ಕರ್ತವ್ಯವನ್ನ ಬಿಟ್ಟು ಪೊಲೀಸರು ಯಾವ ರೀತಿಯಾಗಿ ನಡೆಕೊಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ। ಒಬ್ಬ ಜನಸಾಮಾನ್ಯ ಈ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಾ ಇದ್ರಾ ಅವರನ್ನ? ಇಲ್ಲ, ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಹಾಗಾಗ್ತಾ ಇಲ್ಲ। ಪೊಲೀಸರು ನಡೆನೇ ಬಹಳ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ। ಶ್ರೀಗಳು ಹಾವೇರಿ ಬಳಿ ಸಿಕ್ಕಾಗ ಅವರನ್ನ ಆಗ್ಲೂ ಕೂಡ ವಶಕ್ಕೆ ಪಡೆಯೋದಿಲ್ಲ, ವಾಪಸ್ ಮಠಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ ಪೊಲೀಸರ ಭದ್ರತೆಯಲ್ಲಿ। ಹಾಗಾದ್ರೆ ಏನಾಗ್ತಾ ಇದೆ? ಪೊಲೀಸ್ ಇಲಾಖೆಗೆ ಅಷ್ಟು ಮಟ್ಟಿಗೆ ಒತ್ತಡವನ್ನ ಹೇರ್ತಾ ಇರೋದು ಯಾರು? ಮೇಲ್ನೋಟಕ್ಕೆ ಪ್ರಭಾವಿ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೇನೆ ಗೊತ್ತಾಗ್ತಾ ಇದೆ ಶ್ರೀಗಳನ್ನು ಬಚಾವ್ ಮಾಡೋದಕ್ಕೆ ಹೇಗೆಲ್ಲ ಪ್ರಯತ್ನಗಳು ನಡೆಯತಾ ಇದೆ ಅಂತ। ಇಷ್ಟೊಂದು ದೊಡ್ಡ ಪ್ರಕರಣ, ಇದರಲ್ಲಿ ಬಚಾವ್ ಆಗೋದು ಬಹಳ ಕಷ್ಟ, ಆದರೂ ತಮ್ಮ ಕೈಲಾದನ್ನ ಮಾಡ್ಬಿಡೋಣ, ಸಾಧ್ಯವಾದಷ್ಟು ಬಚಾವ್ ಆಗೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನ ಮಾಡ್ಬಿಡೋಣ ಅಂತ ಹೇಳಿ ರಾಜ್ಯ ಸರ್ಕಾರದ ಪ್ರಮುಖರು ಇದರಲ್ಲಿ ಒತ್ತಡವನ್ನ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ। ಯಾಕಂದ್ರೆ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಅನುಮಾನ ಬರುತ್ತೆ। ಯಾಕಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ಶ್ರೀಗಳು ಇವರು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಜೆಪಿ ಅಧಿಕಾರಕ್ಕೆ ಬಂದಿರೋದೇ ಲಿಂಗಾಯತ ವೋಟ್ ಬ್ಯಾಂಕ್ ಇಂದ, ಹಾಗಾಗಿ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಇಷ್ಟ ಇಲ್ಲ। ಹಾಗಾಗಿ ಪೊಲೀಸ್ ಇಲಾಖೆಯ ಮೇಲೆ ನಿರಂತರವಾಗಿ ಹೇಗೆಲ್ಲ ಒತ್ತಡ ಆಗ್ತಾ ಇದೆ ಎಲ್ಲ ಅನುಮಾನಗಳು ಸಾರ್ವಜನಿಕರಲ್ಲಿ ಕಾಡ್ತಾ ಇರೋದು। ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನ ಹಾಗೂ ಆಕ್ರೋಶ ವ್ಯಕ್ತ ಆಗ್ತಾ ಇದೆ। ಪೊಲೀಸ್ ಇಲಾಖೆಯ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಯಾರಾದರೂ ಸಾಮಾನ್ಯ ವ್ಯಕ್ತಿ ಹೀಗೆ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರಾ ಅಂತ। ಇವಾಗೆ ಡಿಟೇಲ್ಸ್ ಕೊಡೋದಕ್ಕೆ ಮುರುಘಾ ಮಠದಿಂದಲೇ ನಮ್ಮ ಪ್ರತಿನಿಧಿ ಸಂದೇಶ್ ಹಾಗೂ ಪ್ರಜ್ವಲ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ಮೊದಲಿಗೆ ನಾನು ಪ್ರಜ್ವಲ್ ನ ಮಾತಾಡ್ತೀನಿ। ಪ್ರಜ್ವಲ್, ಪೊಲೀಸರ ನಡೆ ಬಗ್ಗೆನೇ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ, ಯಾವಾಗ ಈ ಪ್ರಕರಣ ಆಚೆ ಬಂತು ಅವಾಗ್ಲಿಂದ ಪೊಲೀಸರು ವರ್ತನೆ ಮಾಡ್ತಾ ಇರುವಂತಹ ರೀತಿ ಜನಸಾಮಾನ್ಯರ ಅನುಮಾನ ಹಾಗೂ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಪ್ರಜ್ವಲ್? ಜನವೇ ಇದರಲ್ಲಿ ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದ ತಕ್ಷಣದಲ್ಲೇ ಆರೋಪಿಯನ್ನ ಬಂಧಿಸಬೇಕಾಗಿತ್ತು, ಆದರೆ ಪ್ರಕರಣ ದಾಖಲಾಗಿದ್ರೂ ಕೂಡ ಆರೋಪಿಯನ್ನ ಬಂಧಿಸ್ತಾ ಇಲ್ಲ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿದ್ದಾರೆ, ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು। ಕಾರಣ ಏನು ಅಂತ ಹೇಳಿದ್ರೆ ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು। ಒಂದು ಕಡೆಯಲ್ಲಿ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಒತ್ತಡವನ್ನ ಅಥವಾ ಪ್ರಭಾವವನ್ನ ಬಳಸ್ತಾ ಇದ್ದಾರೆ, ಹಾಗಾಗಿ ಪೊಲೀಸರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ। ಪೊಲೀಸರು ಇಲ್ಲಿಗೆ ಬಂದರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಅರೆಸ್ಟ್ ಅನ್ನು ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಭದ್ರತೆಯನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ। ಇಲ್ಲಿ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಕೂಡ ಆರೋಪಿಯನ್ನು ಬಂಧಿಸದೇ ಇರುವಂತದ್ದು ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ। ಇನ್ನೊಂದು ಕಡೆಯಲ್ಲಿ ಇದೇ ರೀತಿಯ ಪ್ರಕರಣ ಏನಾದರೂ ಶ್ರೀಸಾಮಾನ್ಯನ ಮೇಲೆ ದಾಖಲಾಗಿದ್ರೆ ನೀವು ಬಿಡ್ತಾ ಇದ್ರಾ ಅನ್ನುವಂತ ಇನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಕೇಳ್ತಾ ಇರುವಂತದ್ದು। ಅದರಲ್ಲೂ ಕೂಡ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯವನ್ನ ಓಲೈಸುವಂತ ಒಂದು ಕೆಲಸವನ್ನ ರಾಜಕೀಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ, ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ। ಯಾಕೆ ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿಯೇ ಈ ರೀತಿಯ ಒಂದು ಕೆಲಸವನ್ನ ಸರ್ಕಾರದಿಂದ ಮಾಡಿಸಲಾಗ್ತಾ ಇದೆಯಾ ಅನ್ನುವಂತ ಒಂದು ಆರೋಪಗಳು, ಅದೇ ರೀತಿಯಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು। ಕಾರಣ ಏನು ಅಂತ ಹೇಳಿದ್ರೆ
ಮುಖ್ಯವಾಗಿ ಈ ರೀತಿಯ ಪ್ರಕರಣಗಳು ದಾಖಲಾದಂತ ವೇಳೆಯಲ್ಲಿ ಸಂತ್ರಸ್ತೆಯರು ನೀಡುವಂತ ಹೇಳಿಕೆಯ ಆಧಾರದ ಮೇಲೆಯೇ ಆರೋಪಿಯನ್ನು ಬಂಧಿಸಬಹುದು ಯಾವುದೇ ರೀತಿಯ ಪ್ರಾಥಮಿಕ ತನಿಖೆಯನ್ನು ಮಾಡದೆ ಕೂಡ ಆರೋಪಿಯನ್ನು ಬಂಧಿಸಲಿಕ್ಕೆ ಅವಕಾಶ ಇರುತ್ತೆ ಮೆಡಿಕಲ್ ಟೆಸ್ಟ್ ಆಗಬೇಕು ಅಥವಾ ಪೊಲೀಸರ ಹೇಳಿಕೆ ಆಗಬೇಕು ಅನ್ನುವಂತ ಯಾವುದೇ ಒಂದು ನಿಯಮವೂ ಕೂಡ ಇಲ್ಲ ಆದರೂ ಕೂಡ ಇಲ್ಲಿ ಆರೋಪಿಯನ್ನು ಬಂಧಿಸ್ತಾ ಇಲ್ಲ ಈಗಾಗಲೇ 164 ಅಡಿಯಲ್ಲಿ ಸಂತ್ರಸ್ತೆಯರು ಹೇಳಿಕೆಯನ್ನು ದಾಖಲಿಸಿದ್ದಾರೆ ಆದರೂ ಕೂಡ ಆರೋಪಿಯ ಬಂಧನ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸುತ್ತಾ ಹೋದ್ರೆ ಹಾಗಾದ್ರೆ ಪೊಲೀಸರು ಒತ್ತಡಕ್ಕೆ ಒಳಗಾಗಿದ್ದಾರಾ ಅಥವಾ ಪ್ರಭಾವಕ್ಕೆ ಒಳಗಾಗಿದ್ದಾರಾ ಅನ್ನುವಂತ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ರಾಜಕೀಯ ನಾಯಕರು ಅಂದ್ರೆ ಶಾಸಕರು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು ತಿಪ್ಪಾರೆಡ್ಡಿ ಅವರು ಕೂಡ ಬಂದಿದ್ರು ಈ ರೀತಿಯ ಸಾಕಷ್ಟು ಜನ ರಾಜಕೀಯ ನಾಯಕರು ಭೇಟಿಯನ್ನು ಕೊಡ್ತಾ ಇರೋದ್ರಿಂದಾಗಿ ತನಿಖೆಯ ಮೇಲೆ ಪ್ರಭಾವ ಬೀರೋದಿಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ನ್ಯೂಸ್ ಫಸ್ಟ್ ನೇರವಾಗಿ ಅವರಿಗೆ ಮಾಡುವಂತ ಒಂದು ಕೆಲಸವನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಕೇವಲ ಭಕ್ತರಾಗಿ ಬರ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಕಾರಣದಿಂದ ಅಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು ಆದ್ರೆ ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯ ನಾಯಕರು ಬರ್ತಾ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಯಾವ ರೀತಿಯಲ್ಲಿ ಆಗದ ಸ್ವತಂತ್ರ ಇದೆ ಈ ಒಂದು ಪ್ರಕರಣವನ್ನ ಮಾಡಲಿಕ್ಕೆ ಅನ್ನುವಂತ ಒಂದು ವಿಚಾರ ಏನಿದೆ ಇದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಳ್ತಾ ಹೋಗುತ್ತೆ ಎಲ್ಲೋ ಒಂದ್ ಕಡೆ ಪ್ರಭಾವವನ್ನ ಬೀರ್ತಾ ಇದ್ದಾರ ಅನ್ನುವಂತ ಒಂದು ಅನುಮಾನಗಳಿಗೆ ಕೂಡ ಸಾಕಷ್ಟು ಪುಷ್ಟಿ ನೀಡುವಂತ ಘಟನೆಗಳು ಕೂಡ ಇಲ್ಲಿ ನಡೀತಾ ಇರುವಂತದ್ದು ಆ ಎಲ್ಲಾ ಅನುಮಾನಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರಭಾವಕ್ಕೆ ಪೊಲೀಸರು ಒಳಗಾಗಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾದಂತಹ ಒಂದು ವಿಚಾರ ಕೂಡ ಹೌದು ಇನ್ನೊಂದು ಕಡೆಯಲ್ಲಿ ಆರೋಪಿಯನ್ನ ಬಂಧಿಸಲಿಕ್ಕೆ ಯಾಕಾಗಿ ಇವರು ಹಾಗಾದ್ರೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಕಡೆಯಲ್ಲಿ ಜಾಮೀನು ಅರ್ಜಿ ಕೂಡ ಇದೆ ಇವತ್ತಿನ ದಿನಗಳಲ್ಲಿ ಜಾಮೀನು ಅರ್ಜಿ ಆದ ನಂತರದಲ್ಲಿ ಯಾವ ಒಂದು ಇದನ್ನು ತೀರ್ಪು ಏನ್ ಬರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುತ್ತೆ ಆ ನಂತರದಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನ ಪೊಲೀಸರು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಜಾನವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ